ಸೇವೆಯಿಲ್ಲ. ಕೊನೆಯ ಪಕ್ಷ ನನ್ನ ಆತ್ಮೀಯ ಕೂಟದ ಮಿತ್ರರು ಎಂದು ನನ್ನೊಂದಿಗೆ ಉಳಿದಿಲ್ಲ. ಇನ್ನು ನನ್ನ ಸ್ಥಿತಿ ಈ ಹೆಣದ ಪರ್ವತವನ್ನೇ ಸಾಗುವಂತಹದ್ದು. ಎಂತಹ ದುರ್ಭದ ಸನ್ನಿವೇಶ. ಹದಿಯಾರು ನನಗೆ ಹೆಗಲಿಗೆ ಹೆಗಲಾಗಿ ನಿಂತು ನನ್ನ ಮಾತನ್ನು ಚಾದರ ತಪ್ಪನೆ ಕಾಣಿಸಿದ ದುಶ್ಯಾಸನ ನಡುವೆ ಪಾಡುವೆಂದು ಕೈ ಬೀಸಿ ಕರೆಯುತ್ತಾ ಇದ್ದಾನಲ್ಲ ಈತ ಕರ್ಣ. ಸೇನಾ ಪತ್ಯವನ್ನು ವಹಿಸಿ ನನಗಾಗಿ ಪ್ರಬಲ ಹೋರಾಟ ನೀಡಿ ಕುಲಧಾರಣೆಯ ಮಣ್ಣಿನಲ್ಲಿ ಮಣ್ಣಾಗಿ ಹೋದನಲ್ಲ ಮಾವ. ಶಕುನಿ ಮಾವ, ಮಾವ ಪಾಂಡವರಿಗೆ